ಮೊದಲನೇದಾಗಿ ನಾನು ಸೆಷನ್ನಲ್ಲಿದ್ದರಿಂದ ನಮ್ಮಲ್ಲಿ ಹಿಜಾಬ್ ವಿಷಯದಲ್ಲಿ ಬಂದಾಗ ನಾನು ಹಲವಾರು ಮಾಧ್ಯಮಗಳಲ್ಲೂ ನೋಡಿದೆ, ನಾನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಮೊದಲನೇದಾಗಿ ನಮ್ಮ ಮುಸಲ್ಮಾನ್ ಸಹೋದರರೇನಿದ್ದಾರೆ ಅವ್ರಿಗೆ ಆ ಹೆಣ್ಮಕ್ಕಳಿಗೆ ಮಸೀದಿಗೆ ಪ್ರವೇಶ ಕೂಡ ಕೇಳಿದರು. ನಾವು ಈ ದೇಶದ ಸಂವಿಧಾನದ ಅಡಿಯಲ್ಲಿ ನಾವು ಇಲ್ಲಿ ಇದ್ದೀರಿ. ಈ ಭಾರತ ದೇಶ ಹಿಂದೂ ರಾಷ್ಟ್ರ, ಸಾವಿರಾರು ವರ್ಷಗಳಿಂದ ಇದು ಹಿಂದೂ ರಾಷ್ಟ್ರ. ನಾವಿಲ್ಲಿ ಬಹುಸಂಖ್ಯಾತರು. ಈ ದೇಶದಲ್ಲಿ ಇರಬೇಕಾದ್ರೆ ಈ ದೇಶದ ಸಂವಿಧಾನ, ಈ ದೇಶದ ಎಜುಕೇಷನ್ ಪಾಲಿಸಿ, ಯಾವ ಮಕ್ಕಳು ಏನು ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ನಮ್ಮ ನಮ್ಮ ಧರ್ಮ ಸಂಬಂಧಪಟ್ಟಂಗೆ ನಾವು ಮನೆಗಳಲ್ಲಿ ಪೂಜೆ ಮಾಡುವಂಥ ಪದ್ಧತಿ ಇರುತ್ತೆ. ಆದರೆ ಹೊರಗಡೆ ಬಂದಾಗ ಒಂದು ಯೂನಿಫಾರ್ಮ್, ಒಂದು ಸರ್ಕಾರಿ ಶಾಲೆಗೆ ಬರ್ಬೋದು, ಸರ್ಕಾರಿ ಕಚೇರಿಗೆ ಬರ್ಬೋದು, ಆ ಶಾಲೆಗಳಿಗೆ ಬಂದಾಗ, ಆ ಕಚೇರಿಗಳಿಗೆ ಬಂದಾಗ ನಾವೆಲ್ಲ ಒಂದೇ ಭಾರತ ದೇಶದವರು. ಮೊದಲು ಈ ದೇಶಕ್ಕೆ ಗೌರವ ಕೊಡುವಂಥ ಕೆಲಸಗಳನ್ನು ಅವರು ಮಾಡಬೇಕು. ಅದು ಬಿಟ್ಬಿಟ್ಟು ಈ SDP, ಈ PFI, ಅದ್ರ ಜೊತೆಲಿ ಕೆಲವು ವಿರೋಧ ಪಕ್ಷದವರು ಸುಮಾರು 60-70 ವರ್ಷದಿಂದ ಇದೇ ಜಾತಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ಕೊಂಬಂದ್ರಿ. ನೀವು ಹಿಜಾಬ್ ಹಾಕೊಳ್ರಿ ಬೇಡ ಅಂತ ಹೇಳಲ್ಲ, ನಿಮ್ಮ ಮನೆಯಲ್ಲಿ ಹಾಕೊಳ್ರಿ. ನೀವು ನಮಾಜ್ ಮಾಡೋವಾಗ ನಿಮ್ಮ ಮನೆಯಲ್ಲಿ ಹಾಕೊಳ್ರಿ, ನಾವು ಬೇಡ ಅಂತ ಹೇಳಲ್ಲ. ನಾವು ಪೂಜೆ ಮಾಡೋವಾಗ ನಾವೇನೇನು ಹಾಕೊಬೇಕು ಅದನ್ನು ನಾವು ಹಾಕೊಂತೀರಿ. ನಮ್ಮ ದೇವಸ್ಥಾನಗಳಲ್ಲಿ, ನಮ್ಮ ಮನೆಗಳಲ್ಲಿ ಹೋಮಗಳು ಮಾಡೋವಾಗ ಅದನ್ನೆಲ್ಲ. ಇಲ್ಲಿ ಸಾಹುಕಾರ ಮಕ್ಕಳು ಬರ್ತಾರೆ, ಬಡವ್ರ ಮಕ್ಕಳು ಬರ್ತಾರೆ, ದಲಿತರು ಬರ್ತಾರೆ, SCಗಳು ಬರ್ತಾರೆ, ST ಬರ್ತಾರೆ, ಮುಸ್ಲಿಮರು ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ. ಎಲ್ಲ ಮಕ್ಕಳು ನಾವು ಎಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಈ ಶಾಲೆಗೆ ಹೋಗ್ಬೇಕೇ ವಿನಃ ನಾವು ಈ ಜಾತಿಯವರು ಅಂತೇಳಿ ಬಟ್ಟೆಗಳು ಹಾಕೊಂಡಾಗ್ಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ ಹೋಗಂತ ಹೋದಲ್ಲ. ನೀವು ಹಿಜಾಬ್ ಹಾಕೊಂಡು, ನೀವು ಬುರ್ಕಾ ಹಾಕೊಂಡು ನೀವು ಇದು ಮಾಡೋದಾದ್ರೆ ನಿಮ್ಮದೇ ಆದಂತ ಮದ್ರಸಗಳಿದೆಯಲ್ಲ, ಆ ಮದ್ರಸಗಳಲ್ಲಿ ಓದಿಸಿ, ಅಲ್ಲೇ ಇದು ಮಾಡಿ. ನಮ್ಮಲ್ಲೂ ಏನಾದರೂ ನಾವು ಅದು ಇದು ಹಾಕೊಂಡು, ನಾವು ಪಂಚ ಉಟ್ಕೊಂಡು ಇದು ಹಾಕೊಂಡು ಬರ್ತೀರಿ ಅಂದ್ರೆ ನಾವು ಆಶ್ರಮಕ್ಕೆ ಕಳಿಸ್ತೀರಿ ಅವ್ರನ್ನ ಓದಿಸೋದಕ್ಕೆ, ಅವ್ರು ಕಲ್ಕೊಳ್ಳೋದಕ್ಕೆ. ಅದು ಬಿಟ್ಟು ಇದರಲ್ಲಿ ರಾಜಕಾರಣ ಮಾಡಿ ಯಾವ್ದಾವ್ದ್ಯಾವ ಮಾಧ್ಯಮಗಳಲ್ಲಿ ಹಂಗೆ ಹಿಂಗೆ ಅದು ಇದು ಅಂತ ಹೇಳ್ತಾರೆ. ಕೇರಳದಲ್ಲಿ ಹಿಜಾಬ್ ಹಾಕೊಂಡು ಹೋಗ್ತಾರ, ಸೌದಿಯಲ್ಲಿ ಹಿಜಾಬ್ ಹಾಕೊಂಡು ಹೋಗ್ತಾರ ಶಾಲೆಗಳಿಗೆ, ದುಬೈಯಲ್ಲಿ ಹಿಜಾಬ್ ಹಾಕೊಂಡು ಹೋಗ್ತಾರ. ಇಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ನಾವೆಲ್ಲ ಒಂದೇ, ಈ ದೇಶದ ಹಿಂದೂ ರಾಷ್ಟ್ರ ಇದು. ನೀವೆಲ್ಲ ಈ ಹಿಂದೂಗಳು ಬೇರೆಯವರು ಬೇರೆ ಓದಿಸಿ, ಅಲ್ಲೇ ಇದು ಮಾಡಿ. ನಮ್ಮಲ್ಲೂ ಏನಾದರೂ ನಾವು ಅದು ಇದು ಹಾಕೊಂಡು, ನಾವು ಪಂಚ ಉಟ್ಕೊಂಡು ಇದು ಹಾಕೊಂಡು ಬರ್ತೀರಿ ಅಂದ್ರೆ ನಾವು ಆಶ್ರಮಕ್ಕೆ ಕಳಿಸ್ತೀರಿ ಅವ್ರನ್ನ ಓದಿಸೋದಕ್ಕೆ, ಅವ್ರು ಕಲ್ಕೊಳ್ಳೋದಕ್ಕೆ. ಅದು ಬಿಟ್ಟು ಇದರಲ್ಲಿ ರಾಜಕಾರಣ ಮಾಡಿ ಯಾವ್ದಾವ್ದ್ಯಾವ ಮಾಧ್ಯಮಗಳಲ್ಲಿ ಹಂಗೆ ಹಿಂಗೆ ಅದು ಇದು ಅಂತ ಹೇಳ್ತಾರೆ. ಕೇರಳದಲ್ಲಿ ಹಿಜಾಬ್ ಹಾಕೊಂಡು ಹೋಗ್ತಾರ, ಸೌದಿಯಲ್ಲಿ ಹಿಜಾಬ್ ಹಾಕೊಂಡು ಹೋಗ್ತಾರ ಶಾಲೆಗಳಿಗೆ, ದುಬೈಯಲ್ಲಿ ಹಿಜಾಬ್ ಹಾಕೊಂಡು ಹೋಗ್ತಾರ. ಇಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ನಾವೆಲ್ಲ ಒಂದೇ, ಈ ದೇಶದ ಹಿಂದೂ ರಾಷ್ಟ್ರ ಇದು. ನೀವೆಲ್ಲ ಈ ಹಿಂದೂಗಳು ಬೇರೆಯವರು ಬೇರೆಯವರು ಕತ್ತಿ ಇಕ್ಕಿದಾಗ, ಇನ್ನೊಂದು ಇಕ್ಕಿದಾಗ, ಮತ್ತೊಂದು ಇಕ್ಕಿದಾಗ, ನೀವು ಮಡಿಕೇರಿ ಇನ್ನೊಂದು ಮತ್ತೊಂದು ಭಾಗದಲ್ಲಿ ಕೇಳಿದಿರಿ ನೀವು. ಆ ಭಯ ಬಿದ್ದ ಕೆಲವರು ಕನ್ವರ್ಟ್ ಆಗಿರ್ತಕ್ಕಂಥದ್ದು ನಿಮ್ಮದೇ ಧರ್ಮಗುರುಗಳು, ಹಜರತ್ಗಳು. ನಮಗೆ ಸುಮಾರು 100+ ಬಾರಿ ಇದ್ರ ಬಗ್ಗೆ ನಮಗೆ ಹೇಳಿರ್ತಕ್ಕಂಥದ್ದು ನಾವು ಕೇಳಿದ್ದೀರಿ. ನಾವೆಲ್ಲ ಈ ರಾಷ್ಟ್ರದವರು, ಫಸ್ಟ್ ರಾಷ್ಟ್ರದಕ್ಕೆ, ರಾಷ್ಟ್ರದ ಇದಕ್ಕೆ ಇದ್ಕೊಳ್ಬೇಕು. ಇದ್ರ ಜೊತೆಲಿ ನಾನು ಇನ್ನೂ ಒಂದು ಹೇಳ್ತೀನಿ ಮುಂದೆ ಹೋಗಿ, ಈ ಕೋಲಾರ್ನಲ್ಲಿರ್ತಕ್ಕಂಥ ಏನು ಕ್ಲಾಕ್ ಟವರ್ ಇದೆ, ಆ ಕ್ಲಾಕ್ ಟವರ್ನ ಭಾರತದ ಧ್ವಜ ಇರ್ತಕ್ಕಂಥ ಪೈಂಟ್ ಹೊಡೆದು ಆ ಕ್ಲಾಕ್ ಟವರ್ ಮೇಲೆ ಭಾರತದ ಧ್ವಜವನ್ನು ಆರಿಸ್ಬೇಕು ಅಂತೇಳಿ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ನಗರಸಭಾ ಕಮಿಷನರ್ಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಹೋಮ್ ಮಿನಿಸ್ಟರ್ಗೆ, IGಯವರಿಗೆಲ್ಲ ನಾನು ಲೆಟರ್ ಬರೆದಿದ್ದೀನಿ. ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಜಾತಿ ಜನಾಂಗದವರು, ಈ ಭಾರತದ ಮಾತೆಯ ಮಕ್ಕಳು, ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು, ಒಟ್ಟಾಗಿರಬೇಕು. ಅದು ಬಿಟ್ಟು ಪಾಕಿಸ್ತಾನದ ಗೂಢಾಚಾರಿಗಳಂತೆ ನಡ್ಕೊಳ್ಳೋಂಥದ್ದನ್ನು ಬಿಟ್ಟು, ಈ ಹಿಜಾಬ್ ವಿಷಯದಲ್ಲಿ ರಾಜಕಾರಣ ಮಾಡೋಂಥದ್ದನ್ನು ಬಿಟ್ಟು, ನಾನು ನೋಡ್ತಾ ಇದ್ದೀನಿ ಮಾಧ್ಯಮಗಳಲ್ಲಿ, ಯಾಕೆ ನಾಚಿಕೆ ಆಗಲ್ವಾ ನಿಮಗೆ? ಒಬ್ಬರು ನಾನು ಇದು ಹಾಕೊಂಡು ಬರ್ತಾರೆ, ಒಬ್ರು ನಾನು ಪಂಚ ಉಟ್ಕೊಂಡು ಅದು ಹಾಕೊಂಡು ಬರ್ತಾರೆ, ಇನ್ನೊಬ್ರು ನಾನು ಕ್ರಿಶ್ಚಿಯನ್ ನಾನು ಶಿಲ್ವೆ ಎತ್ಕೊಂಬರ್ತಾರೆ, ಇದನ್ನೆಲ್ಲ ಮಾಡ್ಕೊಂಡು ಹೋದ್ರೆ ಶಾಲೆಗಳಲ್ಲಿ ಮಕ್ಕಳು ಯಾವ ಥರ ಇರೋದು? ನಾನು ಸಾಹುಕಾರ ಮಗನು, ಕೋಟ್ಯಾಧೀಶ್ವರ ಮಗನು, ನಾನು ಬಂಗಾರ ಶರ್ಟ್ ಹಾಕೊಂಡು ಬರ್ತೀನಿ ಅಂತ ಬರ್ತಾನೆ. ಇಲ್ಲ ನಾನು ಇನ್ನು ಸ್ವಲ್ಪ ಬಡವ್ರು, ನಾನು ಬೆಳ್ಳಿ ಶರ್ಟ್ ಹಾಕೊಂಡು ಬರ್ತೀನಿ ಅಂತ ಬರ್ತಾರೆ. ಇಲ್ಲ ನಾನು ತೀರಾ ಬಡವ್ರು ಅಂತ ಹೇಳ್ಬಿಟ್ಟು ಹೇಳಿ ನಾವು ಹರಿದಾಕಿರೋ, ಅದಕ್ಕೆ ಅಲ್ವಾ ಸರ್ಕಾರಿ ಶಾಲೆಗಳಲ್ಲಿ
ಕಾಲೇಜ್ ಗಳಲ್ಲಿ ಯೂನಿಫಾರ್ಮ್ ಅಂತ ಇದು ಮಾಡಿ ಎಲ್ಲರೂ ಒಂದೇ ಅಂತ ಹೇಳಿ ಬರಬೇಕು ಅಂತ ಹೇಳಿ ಇದು ಮಾಡಿ ಅದು ಹಿಂದೂ ಆಗಿರಬಹುದು ಮುಸ್ಲಿಮ್ಸ್ ಆಗಿರಬಹುದು ನಾವೆಲ್ಲ ಅಣ್ಣತಮ್ಮಂದ್ರು ಒಟ್ಟಾಗಿರಬೇಕು ಒಟ್ಟಾಗಿ ಜೀವನ ಮಾಡಬೇಕು ಈ ದೇಶಕ್ಕೆ ರೆಸ್ಪೆಕ್ಟ್ ಕೊಡಂತವದು ಈ ರಾಷ್ಟ್ರದಜಕ್ಕೆ ರೆಸ್ಪೆಕ್ಟ್ ಕೊಡಂತವದು ಈ ದೇಶ ಹಿಂದೂ ರಾಷ್ಟ್ರ ಆದ್ರೂ ನಾವೆಲ್ಲ ಒಟ್ಟಿಗೆ ಇದ್ದಿರಲ್ಲ ನಾವು ನಿಮ್ಮನ್ನ ಏನಾದರೂ ಈ ದೇಶದಲ್ಲಿ ಬರತಕ್ಕಂತ ಪ್ರತಿಯೊಂದು ಜಾತಿ ಜನಾಂಗಕ್ಕೂ ಸರ್ಕಾರದ ಕೇಂದ್ರದಲ್ಲಿ ಬಿಜೆಪಿ ಇರಬಹುದು ಕಾಂಗ್ರೆಸ್ ಇರಬಹುದು ಒಟ್ಟಾಗಿ ಸಮನಾದಂತ ಒಂದು ಅವಕಾಶ ಕೊಟ್ಟುಕೊಂಡು ಸ್ವತಂತ್ರ ಕೊಟ್ಟುಕೊಂಡು ನಾವೆಲ್ಲ ಒಟ್ಟಾಗಿ ಅಣ್ಣ ತಮ್ಮಂದ್ರಕ್ಕಿಂತ ಹೆಚ್ಚಾಗಿದ್ದೀರಿ ಅದರಲ್ಲಿ ಹಿಜಾಬ್ ಅಂತ ಹೇಳಿಬಿಟ್ಟು ಏನು ರಾಜಕಾರಣಕ್ಕೋಸ್ಕರ ನೀವು ಬಳಸ್ತಾ ಇದ್ದೀರಿ ಇವತ್ತು ದಯವಿಟ್ಟು ಇದು ಗೂಢಾಚಾರಿಗಳು ನೀವು ಯಾರ್ಯಾರು ಇದ್ದೀರಿ ಇದನ್ನೆಲ್ಲ ಕಟ್ಟಿ ಸೈಡ್ ಗೆ ಇಟ್ಬಿಟ್ಟು ನಾವೆಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಇದ್ರೆ ನಿಮಗೂ ಒಳ್ಳೆ ಭವಿಷ್ಯ ಇರುತ್ತೆ ಅಂತ ಹೇಳಿ ಈ ಮೂಲಕ ನಾನು